Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ 9 ಇಂಗ್ರೀಡಿಯೆಂಟ್ ಇಂದ ವಾಂಗಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಫ್ರೆಶ್ ಒಂದು ವಾಂಗಿ ತಗೊಳ್ಳಿ, ಅದಕ್ಕೆ ಎಣ್ಣೆ ಸವರ್ಕೊಳ್ಳಿ ಪೂರ್ತಿ, ಅದಕ್ಕೆ ಆಲ್ ಥ್ರೋಟ್ ಎಣ್ಣೆ ಸವರ್ಕೊಳ್ಳಿ. ಬೇಕಾದರೆ ಗ್ಯಾಸ್ ಮೇಲೆ, ಬೇಕಾದರೆ ನೀವು ಮೈಕ್ರೋವೇವಲ್ಲಿ. ನಾನು ಇದನ್ನು ಫೈರ್ ವುಡ್ ಅಂದರೆ ಕಟ್ಟಿಗೆ ಮೀನಲ್ಲಿ ಇದು ಬೆಂಕಿಯಲ್ಲಿ ಸುಟ್ಟಿದ್ದೀನಿ. ಅದು ತಂದ ಮೇಲೆ ಅದು ತೆಗೆದ ಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದನ್ನು ಅರ್ಧ ಗಂಟೆ ಚೆನ್ನಾಗಿ ಬೌಲ್ ಹಾಕಿ ಮುಚ್ಚಿಡಿ. ಆಮೇಲೆ ಅದನ್ನು ಅರ್ಧ ಗಂಟೆ ನಂತರ ಫ್ರಿಜ್ಜಲ್ಲಿಡಿ. ಫ್ರಿಜ್ಜಿಂದ ತೆಗೆದ ಮೇಲೆ ಅದನ್ನು ಎಲ್ಲ ಸಿಪ್ಪೆ ತೆಗೆದು ಪೀಲ್ ಮಾಡಿ ನೋಡಿ. ಒಂದು ಚೂರು ಅದಕ್ಕೆ ಪಲ್ಪ್ ಕೂಡ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಪೀಲಾಗಿ ಬರುತ್ತೆ, ವೇಸ್ಟೇಜ್ ಆಗೋದಿಲ್ಲ. ಈಗ ನೀವು ಅದನ್ನು ಇದು ಪೀಲ್ ಮಾಡಿದ್ದನ್ನು ತೋರಿಸಿದ್ದೀನಿ ನೋಡಿ, ಅದರ ಒಳಗಿರೋ ಮೆಣಸಿನ್ಕಾಯಿ ಕೂಡ ತೋರಿಸ್ತಾ ಇದ್ದೀನಿ, ತೆಗೆದಿಟ್ಟಿದ್ದೀನಿ. ಈಗ ನೀವು ಒಂದು ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಇದು ಏನದು ಹುಣಸೆಹಣ್ಣು ಮತ್ತು ಸಾಫ್ಟ್ ಹಿಂಗ್ ಸಿಗುತ್ತಲ್ಲ ಅದು ಎಲ್ಲ ಹಾಕಿಬಿಟ್ಟು ಒಂಚೂರು ನೀರು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹುಣಸೆಹಣ್ಣು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ ಮತ್ತು ಹಿಂಗನ್ನು ಕರಗಿಸ್ಕೊಳ್ಳಿ. ಯಾಕಂದರೆ ಅದರದ್ದೆಲ್ಲ ಫ್ಲೇವರ್ ಬಿಡಬೇಕು ಅದರಲ್ಲಿ. ಈಗ ನೀವು ಹಸಿಮೆಣಸಿನ್ಕಾಯಿ ಇದೆಯಲ್ಲ ನಾವು ಸುಟ್ಟಿರೋದು ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ, ಯಾಕಂದರೆ ಅದ್ರ ಖಾರ ಬಿಡಬೇಕು. ಅದೇ ಖಾರ ಇರೋದು ನಮಗೆ ಬಜ್ಜಿಗೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದು, ಮತ್ತು ಅದರದ್ದು ವೇಸ್ಟೇಜ್ ಎಲ್ಲ ಇದು ಫೈಬರ್ ಎಲ್ಲ ಬಿಸಾಡಿ. ಈಗ ನೋಡಿ ನಾವು ಸುಟ್ಕೊಂಡಿರೋಂತಹ ಬದನೆಯನ್ನು ಅದರಲ್ಲಿ ಹಾಕ್ಕೊಂಡು ಅದನ್ನು ಸ್ಕ್ವೀಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ದಪ್ಪ ಮಾಡ್ಕೋಬೋದು. ಈಗ ಒಂಚೂರು ತೆಂಗಿನೆಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಅದು ಫ್ಲೇವರ್ಗೆ ಟೇಸ್ಟ್ಗೆ. ಸ್ವಲ್ಪ ಇದು ಏನದು ನಮ್ಮದು ತೆಂಗಿನಕಾಯಿ ತುರಿದಿರೋದು ಹಾಕ್ಕೊಳ್ಳಿ, ಒಂದು 2-3 ಟೇಬಲ್ ಸ್ಪೂನು. ಮತ್ತು ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದು ಸ್ವಲ್ಪ ಹಾಕ್ಕೊಳ್ಳಿ, ಸಪೂರ ಕಟ್ ಮಾಡಿರೋದು ಮತ್ತು ನೀರುಳ್ಳಿ ಸಪೂರ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಇದೆಲ್ಲ ಗಾರ್ನಿಷಿಂಗ್ ಆ್ಯಕ್ಚುಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ನಮಗೆ ಅದರದ್ದೆಲ್ಲ ಫ್ಲೇವರ್ ಬಿಟ್ಕೊಳುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ ಬಜ್ಜಿ, ತುಂಬ ಗಮ್ ಅಂತ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಸೇವಿಬೋದು. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬಾಯ್.